ಐದು ಮತ್ತು ಏಳು ತಿಂಗಳಿಗೊಮ್ಮೆ ಕಬ್ಬಿನಲ್ಲಿ ಒಣಗಿದ ಸಿಪ್ಪೆ ತೆಗಿಬೇಕು. ಈ ಹುಳ ಬಂದ್ರೆ ಕಬ್ಬಿನ ಗಣಿಕೆ ಉದ್ದ ಆಗೋದೇ ಇಲ್ಲ. ಕಬ್ಬಿನಲ್ಲಿ ಬೋದು ಏರಿಸುವುದು ಎಷ್ಟು ಮುಖ್ಯ? ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ಕೃಷಿಕ ಉಮೇಶ್ ಇವರು ಒಂದೂವರೆ ಎಕರೆಯಲ್ಲಿ ಸಾವಯವ ಕೃಷಿಯನ್ನ ಹಾಗೂ ಎರಡು ಎಕರೆಯಲ್ಲಿ ರಾಸಾಯನಿಕ ಕೃಷಿಯನ್ನ ಮಾಡಿದ್ರು. ಇವರಿಗೆ ಎರಡು ಕೃಷಿಯಲ್ಲಿ ಅಜಗಜಾಂತರ ವ್ಯತ್ಯಾಸ ಕಂಡು ಬಂದಿತ್ತು ಹಾಗೂ ಇವರು ಮಾಡಿದ ರಾಸಾಯನಿಕ ಕೃಷಿಯಲ್ಲಿ ಕೀಟಬಾಧೆ ಕೂಡ ಕಂಡು ಬಂತು. ಇದಕ್ಕೆ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ನಮ್ಮ ಸಾಯಿಲ್ ಡಾಕ್ಟರ್ ಆದಂತ ತನುಜಾ ಅವರು ತಿಳಿಸಿಕೊಟ್ಟರು. ಏನಂತಂದ್ರೆ ನಾವು ಇಲ್ಲಿ ಒಂದು ಸಮಸ್ಯೆನ ಗಮನಿಸಿದ್ವಿ. ಸೊ ಏನ್ ಸಮಸ್ಯೆ ಅಂತಂದ್ರೆ ರೋಗ ಬಾಧೆ ಅನ್ನುವಂಥದ್ದಿಲ್ಲ, ಏನಂತಂದ್ರೆ ಕೀಟಬಾಧೆ ಅನ್ನುವಂಥದ್ದು ಈ ಬೆಳೆಗಳನ್ನು ನೋಡ್ತಾ ಇದ್ದೀವಿ. ಸೊ ಏನಂತಂದ್ರೆ ಈ ಒಂದು ಸಮಯಕ್ಕೆ ಸೊ ಗಣಿಕೆ ಆಗುವಂಥ ಸಮಯದಲ್ಲಿ ರೈತರನ್ನ ಕಾಡುವಂಥದ್ದು ಬಹುಮುಖ್ಯವಾಗಿ ಅಂತಂದ್ರೆ ಇವಾಗ ಸಮಯದಲ್ಲಿ ಇಂಟರ್ನೋಡ್ ಬೋರ್ಡರ್ ಅಂತ ನಾವು ಇನ್ನು ಹೇಳ್ತೀವಿ, ಏನು ಗಣಿ ಕೊರೆಯೋ ಒಂದು ಮಧ್ಯ ಗಣಿ ಕರೆಯುವ ಹುಳು ಏನಿದೆ, ಸೊ ಅದು ಇಲ್ಲಿ ನಾವು ಸಿವಿಯರ್ ಆಗಿರೋದನ್ನ ನೋಡಿ. ಈ ಕಬ್ಬಿನ ಸೈಜ್ ಅನ್ನೋಂಥದ್ದು ನೋಡ್ತಾ ಇದ್ದೀರಲ್ಲ, ವಿಡ್ತ್ ಏನು ಇಂಟರ್ನೋಡ್ ವಿಡ್ತ್ ಉದ್ದ ಬಂದಿಲ್ಲ, ಸೈಜ್ ಕಡಿಮೆ ಇದೆ. ಇದು ಕಾರಣ ಏನಂತಂದ್ರೆ ಈ ಹುಳು ಇದರಲ್ಲಿದ್ದು ಸೊ ಮರಿ ಹುಳು ಏನು ಮಾಡ್ತಾ ಇರುತ್ತೆ, ತಿಂತಾ ಇರುತ್ತೆ ಒಳಗಿರೋ ಅಂಶನ. ಸೊ ಅದು ಉದ್ದ ಆಗಕ್ಕೆ ಬಿಡೋದಿಲ್ಲ. ಇದು ಬರಕ್ಕೆ ಕಾರಣ ಏನು ಅಂತಂದ್ರೆ ಇವರು ರೈತರು ಮಾಡುವಂಥ ಒಂದು ಬೇಸಾಯ ಪ್ರಾಕ್ಟೀಸ್ ಅನ್ನುವಂಥದ್ದು, ಅಂದರೆ ಪ್ಯಾಕೇಜ್ ಆಫ್ ಸುಧಾರಿತ ಬೇಸಾಯ ಕ್ರಮಗಳಲ್ಲಿ ನಾವು ಬೋಧ ಏರಿಸ್ಕೊಳ್ಳೋದು ಅಂತಲೂ ಹೇಳ್ತೀವಿ. 120 ದಿನಗಳಿಗೆ ಏನಂತಂದ್ರೆ ಬೋಧಗಳನ್ನು ಏರಿಸ್ಕೋಬೇಕು. ಸೊ ಸರ್, ನೀವು ಬೋಧ ಏರಿಸ್ಕೊಂಡಿದ್ದೀರಾ? ಏರಿಸಿಲ್ಲ. ಸೊ ಬೋಧ ಏರಿಸದೇ ಇರೋದ ಕಾರಣ ಏನು ಅಂತಂದ್ರೆ ಇನ್ನೊಂದು, ಸೊ ಕೋಶಾವಸ್ಥೆಗೆ ಹೋದಾಗ ಅದು ಮತ್ತೆ ದುಂಬಿಯಾಗಿ ಬಂದು ಸೊ ನಿಮ್ಮ ಎಲೆಗಳ ಮೇಲೆ ಈ ಸುಳಿ ಎಲೆ ಮೇಲೆ ಇಲ್ಲಾಂದ್ರೆ ಕಾಂಡದ ಮೇಲೆ ಕೆಳಗಡೆ ಕಾಂಡದ ಮೇಲೂ ಏನಂತಂದ್ರೆ ಮೊಟ್ಟೆಗಳನ್ನು ಇಡುತ್ತೆ. ಸೊ ಮೊಟ್ಟೆಗಳು ಏನಂತಂದ್ರೆ ಸ್ಟಾರ್ಟಿಂಗು ಮೊಟ್ಟೆಯಿಂದ ಹೊರಗಡೆ ಬಂದಂಥ ಮರಿಗಳು ಸೊ ಕಬ್ಬನ್ನ ಕೊರೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಉದ್ದ ಗಣಿಕೆ ಬರಲ್ಲ. ಸೊ ಉದ್ದ ಗಣಿಕೆ ಬರಲಿಲ್ಲ ಅಂತಂದ್ರೆ ನಿಮ್ಗೆ ವೇಟೇಜು ಕೂಡ ಕಡಿಮೆ ಆಗುತ್ತೆ. ಸೊ ಇದನ್ನ ನಿವಾರಣೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋಂಥದ್ದು ಅಂದರೆ, ಒಂದು ಮುಖ್ಯವಾಗಿ ನೀವು ಬೋಧಗಳನ್ನು ಏರಿಸ್ಕೊಳ್ಳೋಂಥದ್ದು, ಇನ್ನೊಂದು ಏನಂತಂದ್ರೆ ಮೊಟ್ಟೆಗಳು ಏನಕ್ಕಂತಂದ್ರೆ ಈ ಕೋಶಾವಸ್ಥೆಯಲ್ಲಿರತಕ್ಕಂಥ ಏನು ಹುಳು ಇದೆ ಅದು ಮುಂದೆ ಪ್ರೌಢ ಪತಂಗವಾಗಿ ಹೋಗುತ್ತೆ. ಸೊ ಪ್ರೌಢ ಪತಂಗವನ್ನು ನೀವು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ, ಸೊ ಮುಂದಿನ ಇನ್ನೂ ಕಬ್ಬು ನೀವು ನೆಕ್ಸ್ಟ್ ಕೂಳೆ ಕಬ್ಬು ಕೂಡ ಇಡ್ತಿರಲ್ವ ಇನ್ನು, ಸೊ ಅದಕ್ಕೆ ಮುಂದೆ ಏನಂತಂದ್ರೆ ನಿಮ್ಗೆ ತೊಂದರೆ ಮಾಡಬಾರ್ದು ಅಂತಂದ್ರೆ ಫೆರಮೋನ್ ಟ್ರ್ಯಾಪ್ ಆಕರ್ಷಕ ಬಲೆಗಳಂತ ನಿಮ್ಗೆ ಸಿಗುತ್ತೆ, ಅದನ್ನ ತಂದು ನೀವೇನಂತಂದ್ರೆ ಒಂದು ಎಕರೆಗೆ ಒಂದು ನಾಲ್ಕು ಅಂತ ಅಲ್ಲಲ್ಲಿ ಹಾಕಬೇಕು. ಒಂದೇನಾದ್ರೂ ಆ ಬಲೆಗಳಲ್ಲಿ ಹುಳುಗಳು ಪ್ರೌಢ ಪತಂಗಗಳು ಗಂಡು ಪತಂಗಗಳು ಬಿದ್ದಿತ್ತು ಅಂತಂದ್ರೆ ನೀವು ನಿರ್ವಹಣ ಕ್ರಮಗಳ ಜೊತೆಗೆ ಲೈಕ್ ಏನಂತಂದ್ರೆ ಒಂದು ಬೋಧ ಏರಿಸ್ಕೊಳ್ಳೋಂಥದ್ದು, ಮತ್ತೆ ಸಿಪ್ಪೆಗಳನ್ನು ಸುಲಿಯುವಂಥದ್ದು, ಐದು ತಿಂಗಳಿಗೆ ಮತ್ತೆ ಏಳು ತಿಂಗಳಿಗೆ ಸಿಪ್ಪೆಗಳನ್ನು ಸುಲಿಬೇಕು. ಇದು ಸಿಪ್ಪೆಗಳ ಸುಲಿಯೋದ್ರಿಂದ ಏನಾಗುತ್ತೆ, ಈ ಎಲೆಗಳಲ್ಲಿ ಇರ್ತಕ್ಕಂಥ ಕೋಶಾವಸ್ಥೆಗಳನ್ನು ನಾವು ತೆಗೆದು ಹಾಕ್ಬೋದು. ಇನ್ನೊಂದು ಏನಂತಂದ್ರೆ ಟ್ರೈಕೋಕಾರ್ಡ್ಸ್ ಅನ್ನೋಂಥದ್ದು ಕೂಡ ಬರುತ್ತೆ. ಸೊ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಸೊ ಆ ಥರ ಮೊದಲು ನೀವು ಮೋಹಕ ಬಲೆಗಳನ್ನು ಹಾಕ್ಕೊಂಡು ಸೊ ಹುಳುಗಳು ನಿಮ್ಮ ಹೊಲಕ್ಕೆ ಎಂಟ್ರಿ ಆಗಿದ್ದಾವೆ ಅಂತ ನಿಮ್ಗೆ ಗೊತ್ತಾದರೆ ನೀವು ಏನಂತಂದ್ರೆ ಅವಾಗ ಟ್ರೈಕೋ ಕಾರ್ಡನ್ನು ತಂದು ಹಾಕ್ಬೇಕು. ಸೊ ಅದೇನು ಮಾಡುತ್ತೆ ಅಂತಂದ್ರೆ ಈ ಒಂದು ಕೀಟದ ಮೊಟ್ಟೆಗಳ ಮೇಲೆ ಅದು ತನ್ನ ಮೊಟ್ಟೆಗಳನ್ನು ಇಡುತ್ತೆ. ಸೊ ತನ್ನ ಮೊಟ್ಟೆಗಳನ್ನ ಇಟ್ಟಾಗ ಏನಾಗುತ್ತೆ, ಈ ಮೊಟ್ಟೆಗಳು ಹೊರಗೆ ಬರಲ್ಲ, ಆ ಒಂದು ಪರತಂತ್ರ ಜೀವಿ ಏನಿದೆ ಅದ್ರ ಮೊಟ್ಟೆಗಳು ಬಂದು ಆ ಮೊಟ್ಟೆದ ಏನು ಕಂಟೆಂಟ್ ಇರುತ್ತೆ ಅದನ್ನು ತಿಂದು ಸೊ ಈ ಹುಳುಗಳ ಸಂಖ್ಯೆ ಮುಂದೆ ಮರಿ ಹೊಡೆಯೋದನ್ನ ತಪ್ಪಿಸುತ್ತೆ. ಉಮೇಶ್ ಅವರು ಸಾವಯವ ಅಂದ್ರೆ ಡಾಕ್ಟರ್ ಸಾಯಿಲ್ ಬಳಸಿರುವ ಕಬ್ಬಿನ ತೋಟದ ಬಗ್ಗೆ ಏನು ಹೇಳಿದ್ದಾರೆ ಅಂತ ಕೇಳೋಣ. ಇದು ಈ ಡಾಕ್ಟರ್ ಸಾಲ ಮಾಡಿದ್ದು ದೀಡ್ ಎಕರೆ ಐತಿ ಸರ್, ಬೇರೆ ಒಂದು ಎರಡು ಎಕರೆ ಐತ್ರಿ, ಅದಕ್ಕೆ ಈ ಸರ್ಕಾರಿ ಗೊಬ್ಬರ ಮಾಡಿರಿ. ಡಿಫ್ರೆನ್ಸ್ ಆಗಿದೆ, ಡಾಕ್ಟರ್ ಸಾಲ ಸ್ವಲ್ಪ ಇಳುವರಿ ಚಲೋ ಬಂದಂಗೆ ಆತ್ರಿ, ಭೂಮಿ ಸ್ವಲ್ಪ ಮೆತ್ತಗಾತ, ಅದನ್ನು ಎರಡು ಸಲ ಡೋಸ್ ಕೊಟ್ಟಿರಿ ಅವರು, ಅದನ್ನು ಮಾಡಿದ್ರಿ ನಾವು. ಇದು ಸ್ವಲ್ಪ ನಮಗೆ ಭೂಮಿ ಪಳ್ಳಾತ್ರಿ, ಭೂಮಿ ಪಳ್ಳಾತ್ ಸ್ವಲ್ಪ ಕಬ್ಬನ್ನು ಹಸಿರಾಗಿ ಸ್ವಲ್ಪ ಚಂದನು ಬಂತ್ರಿ ಬೆಳೆ, ಮತ್ತು ನೀರನ್ನು ಕಡಿಮೆ ತೊಗೊಂತ್ರಿ, ಅದು ಏನೋ ಹುಳಗಳಾಗ ಅಂತ ಏನೋ ಕಾಣಲಿಲ್ಲ ರೀ. ಅವು ಸೀರೆ ಬೀಳೋದು ಬಿಳಿ ಸೀರ ಅವು ಇವು ಬೀಳ್ತಾವೆ ರೀ, ಅಂಥದ್ದು ಏನು ಬಂದಿಲ್ಲ. ಖರ್ಚು ನೋಡ್ರಿ ಒಂದು ಎಕರೆಗೆ ನೋಡ್ರಿ ಅದು ಒಂದು ಸುಮಾರು ಒಂದು 13,000 ತನಕ ಹಿಂಗೆ ಬರ್ತದ್ರಿ, ಅದು 3 ಸಲ ಒಗಸ್ತಾರೆ ರೀ ಅವರು.
ಒಂದ್ಸಲ ಹೋಗ್ಸಿದ್ರೆ ನಾಲ್ಕೂವರೆ ಸಾವಿರ ರೂಪಾಯಿ ಹೋಗಿಸ್ತಾರೆ ಅವರು. ಮತ್ತು ಇವರು ಒಂದು ಏಳುವರೆ ಎಂಟು ಸಾವಿರದಾಗ ಆತ್ರಿ ಒಂದು ಎಕರೆ ಸಲ. ಚಲೋ ಅನಿಸೈತೆ ಬಿಡ್ರಿ ಇಲ್ಲಿ ಊರಾಗೂ ಒಂದು ಭಾಳ ನಮ್ಮ ಹೊಲ ರೋಡ್ ಹಿಚ್ಚ ಐತೆ ರೀ. ಅಡ್ಡಾಡೋರು ಬರೋರು ಅವ್ರಿಗೆ ಕೇಳ್ತಾರೆ ಡಾಕ್ಟ್ರ್ ಸಾಲ ಚಲೋ ಬಂತು ಈಗ ಚಲೋ ಬಂತು ಅಂತಾರೆ ರೀ.